सरकारद हणकु हद्द हणकुटी ऐड़ी बंद मूवत लक्ष प्रतिवर्गू हँचु अदरली सरकार रूल जास्ती मत अदा कैटगरी चेंजू जनरल ऐनू सिगल अदरल बंधुत्ल अंतरसको किलस मोता नम इओ साहेबर सी ओ साहेबर कोटि बता यह सति कोरोना एफेक्ट बंद 60 लक्ष को इन अब बंद आया सर ना बंद मत पॉजिटिव बंद नम कई सहाय ग्राम ग्राम के ओवर टैंक आगे मत वो एरमूर रस्ते ऐसे रस्ते आगे बस बरु स्कूल मकलू बस कॉलेज के हो बर अनुकूल आगे वो बस मेन सर कोरोना टाइम हिंग आगे मुदे मंतर नोड़ स्कीमली बधु निर्माण तेगू पुनर्चर्तन मावु पुनर्चर्तन अवके प्रयोजन मातवरे नम रईतापि वर्गदू ऐने कू अदे मामूली मोतवरे अद्बिट्रे सीमेंट वर्क याद केस इतने हिंदे राजकीय व्यक्ति अब मुदे इंजीनियर कूड़ा अब सेरी ಈಗ ಅದು ಕಟ್ಟಿಬಿಟ್ಟವರೆ ಮನೆ ಮೇಲೆ ಆ ಟ್ರೈನ್ ನಮ್ಮ ಟ್ರೈನ್ ಮೇಲೆ ನೀವು ನೋಡಿದ್ರೆ ಅದಕ್ಕೆ ಹೇಳ್ತಾ ಇದ್ರಿ ಆ ಟ್ರೈನ್ ಮೇಲೆ ಮನೆ ಕಟ್ಟಿಕೊಂಡವರೆ ಈಗ ನಾವು ಅಕ್ರೂಪಕ್ಕೆ ಗೆದ್ದುಬಿಟ್ಟು ಈಗ ನಾವು ಮನೆ ಉಳಿಸಕಾಯ್ತದ ಈಗ ಅದು ಐಟು ಮಾಡ್ಕೊಳ್ಳೋಕೂ ಆಗಲ್ಲ ನಮಗೆ ಸರ್ ಕಾಯಕ ಕಟ್ಟಿಬಿಟ್ಟವರೆ ಈಗ ಒಂದು ಮನೆ ಎರಡು ಮನೆ ಆದ್ರೆ ಏನೋ ಅನ್ಬೋದು ಈಗ ಅದನ್ನ ಕೆಲವರು ರಾತ್ರಿ ನಮ್ಮ ಹುಡುಗನೇ ನಮ್ಮ ಊರನ್ನು ನಮ್ಮ ಗ್ರಾಮದೋನೆ ಇದು ಕ್ಲೀನ್ ಮಾಡ್ಸಪ್ಪ ಅಂತ ರಾತ್ರಿ ಒಂದು ವಾರ ಟೈಮ್ ಕೊಡಿ ಇತ್ತಕ್ಕೆ ಸಿರಿ ಮಾಡ್ಸ್ಕೊಡ್ತೀನಿ ರಕ್ಷಣೆ ಬಗ್ಗೆ ವಿಚಾರಕ್ಕೆ ಹೋದಾಗ ಬಾಯಿ ಬಂದಂಗೆ ಬಯಸ್ಕೊಂಡಿದ್ವಿ ಇವನು ಅಪ್ಪಾಜಿಗೆ ಓಟ್ ಹಾಕ್ಬಿಟ್ಟು ನಾವು ಇವನು ನಮ್ಮ ಸಾಯಿಸಕ್ಕೆ ಬಂದವನೇ ಅಂತ ಬಾಯಿ ಬಂದಂಗೂ ಬೋದವರೆ ಮತ್ತೆ ಡಾಕ್ಟರ್ ನಮ್ಮ ಲಕ್ಷ್ಮೀಪುರ ಡಾಕ್ಟರ್ ನಂಬರ್ 1 ನಮ್ಮ ತಾಲೂಕಿಗೆ ನಾವು ಕಣ್ಣು ಮಟ್ಟಕ್ಕೆ ನಮ್ಮ ಲಕ್ಷ್ಮೀಪುರ ಡಾಕ್ಟರ್ ನಂಬರ್ 1 ಆ ಅಮ್ಮನಿಗೆ ಕೈ ಎತ್ತಿ ಮುಗಿಬೇಕು ಆ ಪಾಪ ಎಷ್ಟೇ ಬೋದ್ರೂ ಬೇಜಾರು ಮಾಡ್ಕೊಳ್ಳದೆ ವ್ಯಾಕ್ಸಿನ್ ಕೊಟ್ಟವರು ಊರಿಗೆ ಗ್ರಾಮಕ್ಕೆ ಹೋಗಿ ಚೆಕ್ ಮಾಡಿ ಆದ್ರಿಂದ ಬೇಡ ಸರ್ಕಾರ ಮಾಡಿರೋ ನಮ್ಮ ಒಳ್ಳೆಯದಕ್ಕೆ ನೀವು ಆ ವ್ಯಾಕ್ಸಿನ್ ತಗೊಂಡ್ರೆ ಏನು ತೊಂದರೆ ಆಗಲ್ಲ ಫಸ್ಟ್ ನಾನೇ ತಗೊಂಡೆ ಒಂದ ವೇಳೆ ನನಗೇನೋ ಚಿಕ್ಕೆ ಮಾಡಿ ನೀವು ತಗೋಬೇಡಿ ನಾನೇ ತಗೊಂಡೆ ನಮ್ಮ ಪಂಚಾಯತಿ ಮೀಟಿಂಗ್ ನಡೆಯುತ್ತಿತ್ತು ಗ್ರಾಮಸಭೆ ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ ಅಲ್ಲಿ ಇದೇ ಡಾಕ್ಟರ್ ಬಂದು ಸಲ್ಟ ಬಿಚ್ಚಿ ಅಲ್ಲೇ ಕೊಟ್ಟರು ಸರ್ ಇದೇನೋ ಹೇಳಬಹುದು ಅದರಲ್ಲೂ ಈ ಅಧಿಕಾರಿಗಳು ಅವರಲ್ಲ ಎಲ್ಲ ಕಳ್ಳರೆ ನಾನು ಕಣ್ಣಮಟ್ಟಿಗೆ ಪಂಚಾಯತಿ ಸ್ಟಾಫ್ ಇಂದ ಇರದು ಹೈ ಲೆವೆಲ್ ಗಂಟನವೆ ಎಲ್ಲ ಕಳ್ಳರೆ ನನಗೆ ನಮ್ಮ ಮೂರು ಜನ ಕೊಟ್ಟವರ ಕೇಳೋದು ನಾನು ಕೇಳಿದ್ರೆ ಅದಕ್ಕೇನ ಒಂದು ಸೃಷ್ಟಿ ಮಾಡಿರ್ತಾರೆ ಕಳ್ಳರ ಒಂದು ಪಿಳ್ಳೆ ನಮ್ಮ ಅಂತ ಏನಾರ ಒಂದು ಬರೆದಿರ್ತಾರೆ ನಾನು ಅವಿದ್ಯಾವಂತನೆ ಅಂತಾನೆ ಅಪ್ಲಿಕೇಶನ್ ಹಾಕಿರೋದು ವಿದ್ಯಾವಂತ ಅಲ್ಲ ಅವಿದ್ಯಾವಂತ ಅಂತ ಅಪ್ಲಿಕೇಶನ್ ಹಾಕಿದ್ರೆ ಆದ್ರೂ ತಾನೇ ನಮ್ಮ ಪಂಚಾಯತಿ ವ್ಯಾಪ್ತಿಲಿ 18 ಜನ ಇದ್ದೀವಿ ಮೆಂಬರ್ 18 ಜನ ಮೆಂಬರ್ ಅಲ್ಲಿ ನಾನು ಒಬ್ಬನೇ ಕೇಳೋದು ನೀನು ಯಾರು ಕೇಳಲ್ಲ ಅವರು ಕೆಲಸ ಆಗಬೇಕು ಅವರು ಕೆಲಸ ಮಾಡ್ಸ್ಕೊಬೇಕು ಅವರು ಹಾಗಾಗಿ ಅವರು ಕೇಳಲ್ಲ ನನಗೆ ಕೆಲಸ ಬೇಕಾಗಿಲ್ಲ ಏನದು ಧರ್ಮ ನ್ಯಾಯ ಏನದು ಅದೇ ಕಾನೂನು ಪ್ರಕಾರ ನಡೆಯುತ್ತೆ ಅದನ್ನ ಕೇಳಕ್ಕೆ ಹೋಗ್ತೀನಿ ಅದು ಒಂದು ಸ್ವಲ್ಪ ಮನಸ್ತಾಪ ನಮ್ಮ ರೇಣುಕಪ್ಪ ಸೆಕ್ರೆಟರಿ ಆಗಬಹುದು ಈನತರೆ ನೀನು ಕೇಳು ನೀನು ಕೇಳು ನೀವು ಬಾಯಿ ಇಲ್ಲವಾ ಕೇಳ್ರಪ್ಪ ನೀವು ಮನೆ ಮೂರು ಜನ ಓಟ್ ಹಾಕಿ ಕೇಳ್ತಿರುವ ಕೇಳ್ರಿ ನಮಗೆ ನನಗೆ ಈಗ 43-44 ವರ್ಷ ವಯಸ್ಸು ಆದರೂ ಇಂತಂಥ 5 ಸತಿ 4 ಸತಿ ಗೆದ್ದಿರೋರ ಮೇಲೆ ನಿಲ್ಲಿಸಿ ನನ್ನ ಕೆಲಸ ಅವರೆ ನನ್ನ ಕೈಲಾದ ಮಟ್ಟಕ್ಕೆ ನನ್ನ ಶಕ್ತಿ ಮೀರಿ ನಮ್ಮೂರು ಗ್ರಾಮನ ಒಳ್ಳೇದು ಮಾಡಿ ನಮ್ಮ ಗ್ರಾಮ ತಿಮ್ಮಸಂದ್ರ ನನ್ನ ಹೆಸರು ಅಪ್ಪಾಜಿ